ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಅನು ಬ್ಲಾಗ್ ಇನ್ ಕನ್ನಡ ಎಸ್ ನ್ಯೂ ಇಯರ್ ಹತ್ರ ಬಂತು ನ್ಯೂ ಇಯರ್ ಪಾರ್ಟಿಗೆ ಪಾರ್ಟಿ ಮೇಕಪ್ ಲುಕ್ ಅನ್ನು ತೋರಿಸ್ತೀನಿ ಬನ್ನಿ ನೋಡ್ಕೊಂಡು ಬರೆಯೋರಂತೆ ಕ್ಲೆನ್ಸಿಂಗಿಂದ ಶುರು ಮಾಡ್ತೀನಿ ಮುಖ ತುಂಬ ಡಲ್ ಆಗಿದೆ ಸೊ ಮುಖ ತೊಳ್ಕೊಂಡು ಬಂದ್ಬೇಡ ಮೊದಲನೇದಾಗಿ ಇಲ್ಲಿ ಡರ್ಮೋ ಡ್ಯೂಬ್ ಅವ್ರದ್ದು ಹೈಡ್ರೋಕ್ಲೆನ್ಸರನ್ನು ಯೂಸ್ ಮಾಡ್ತಾ ಇದ್ದೀನಿ ಎಸ್ಪೆಷಲಿ ಸೆನ್ಸಿಟಿವ್ ಸ್ಕಿನ್ ಅವ್ರಿಗೆ ಇದು ಬೆಸ್ಟ್ ಅಂತಲೇ ಹೇಳ್ಬೋದು ಮತ್ತು ಕ್ಲೆನ್ಸರ್ ಇರೋದರಿಂದ ನಿಮ್ಮ ಸ್ಕಿನ್ನನ್ನು ನೀಟಾಗಿ ಕ್ಲೆನ್ಸ್ ಮಾಡುತ್ತೆ ಎಷ್ಟೇ ಮೇಕಪ್ ಇದ್ದರೂ ಕೂಡ ಎಷ್ಟೇ ಡರ್ಟ್ ಕೆಮಿಕಲ್ ಇದ್ರೂ ಕೂಡ ನೀಟಾಗಿ ರಿಮೂವ್ ಮಾಡುತ್ತೆ ಸೊ ಇಷ್ಟು ಪ್ರಮಾಣದಲ್ಲಿ ತೆಗೆದುಕೊಂಡು ಈಗ ನೀಟಾಗಿ ಮುಖಕ್ಕೆ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ ಎಸ್ಪೆಷಲಿ ಇದು ಸೆನ್ಸಿಟಿವ್ ಸ್ಕಿನ್ಗೆ ಬೆಸ್ಟ್ ಅಂತಲೇ ಹೇಳ್ಬೋದು ಸ್ನೇಹಿತರೆ ಈ ಡರ್ಮೋ ಬಂದು ನ್ಯೂಟ್ರಿ ಡರ್ಮಾ ಅವ್ರದ್ದೇ ಪ್ರಾಡಕ್ಟು ಸೊ ನಿಮಗೆಲ್ಲ ಗೊತ್ತು ನನ್ನ ನ್ಯೂಟ್ರಿ ಡರ್ಮಾ ಮಾಯ್ಚುರೈಸರ್ನ ಎಲ್ಲ ವೀಡಿಯೋದಲ್ಲೂ ನಾನು ಅದನ್ನೇ ತೋರಿಸ್ತೀನಿ ನೀವು ಕೇಳ್ತಿರ್ತೀರ ಒನ್ ಆಫ್ ದ ಬೆಸ್ಟ್ ಮಾಯಶ್ಚುರೈಸರ್ ಅಂತ ಹೇಳ್ತಿರ್ತೀನಲ್ಲ ಸೊ ಅದೇ ಕಂಪ್ನಿದು ಇದು ಸೊ ಮೊದಲು ಎಲ್ಲ ನೀಟಾಗಿ ಮುಖದ ಎಲ್ಲ ಭಾಗಕ್ಕೂ ಅಪ್ಲೈ ಮಾಡಿ ಸರ್ಕ್ಯುಲರ್ ಮೋಷನಲ್ಲಿ ನೀಟಾಗಿ ಮುಖಾನ ಕ್ಲೆನ್ಸ್ ಮಾಡ್ಕೊಳ್ಳೋಣ ಸೊ ಈ ರೀತಿ ಮಾಡೋದರಿಂದ ಮೇಕಪ್ ಲಾಂಗ್ ಲಾಸ್ಟ್ ಇರುತ್ತೆ ಮತ್ತು ನಮ್ಮ ಮುಖ ಕ್ಲೀನಪ್ ಆಗುತ್ತೆ ಎಸ್ ಈಗ ನೋಡಿ ಮುಖಾನ ವಾಶ್ ಮಾಡ್ಕೊಂಡು ಬಂದಿದ್ದೀನಿ ಈಗ ನೀಟಾಗಿ ಮುಖಾನ ಒರೆಸ್ಕೊಳ್ಳೋಣ ಈಗ ನೆಕ್ಸ್ಟು ನಾನೇನು ಮಾಡ್ತೀನಿ ಇಲ್ಲಿ ನ್ಯೂಟ್ರಿ ನ್ಯೂಟ್ರಿಡರ್ಮಾ ಅವ್ರದ್ದು ಮಾಯಿಶ್ಚರೈಸರನ್ನು ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ ಇದರಲ್ಲಿ ಒಂದು ಸ್ಪೆಷಲ್ ವಿಟಮಿನ್ ಇ ಇದೆ ಈ ವಿಟಮಿನ್ ಇ ನಿಮ್ಮ ಸ್ಕಿನ್ನನ್ನು ಹೈಡ್ರೇಟ್ ಮಾಡುತ್ತೆ ಮತ್ತು ಇದು ಎಲ್ಲ ಸ್ಕಿನ್ ಟೈಪ್ವ್ರಿಗೂ ಕೂಡ ಯೂಸ್ ಆಗುತ್ತೆ ಒನ್ಸ್ ನೀವು ಖರೀದಿ ಮಾಡಿದ್ರೆ ಸುಮಾರು ಒಂದು ಮೂರರಿಂದ ನಾಲ್ಕು ತಿಂಗಳು ಆರಾಮಸೆ ಬರುತ್ತೆ ಸ್ನೇಹಿತರೆ ಇನ್ಕೇಸ್ ನೀವೇನಾದರೂ ಈ ಪ್ರಾಡಕ್ಟನ್ನು ಪರ್ಚೇಸ್ ಮಾಡಬೇಕು ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ ನೋಡಿ ಪರ್ಚೇಸ್ ಮಾಡ್ಬೋದು ನೆಕ್ಸ್ಟ್ ವೆಟ್ ಆ್ಯಂಡ್ ವೈಲ್ಡ್ ಅವ್ರದ್ದು ಫೋಟೋ ಫೋಕಸ್ ಪ್ರೈಮರನ್ನು ಯೂಸ್ ಮಾಡ್ತಾ ಇದ್ದೀನಿ ಇದು ಒಂಥರ ಜೆಲ್ ಪ್ರೈಮರ್ ಅಥವಾ ಆಯಿಲ್ ಬೇಸ್ಡ್ ಪ್ರೈಮರ್ ಅಂತ ಹೇಳ್ಬೋದು ಇದರಲ್ಲಿ ಒಂಥರ ರೋಸ್ ಸ್ಮೆಲ್ ಇರುತ್ತೆ ತುಂಬ ಘಮ ಘಮ ಅಂತ ಪರಿಮಳ ಬರ್ತಿರತ್ತೆ ಈಗ ಇದನ್ನು ಅಪ್ಲೈ ಮಾಡಿಕೊಂಡು ನೀಟಾಗಿ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ ಆ್ಯಸ್ ಎ ಪ್ರೈಮರ್ ನಾನು ಇದನ್ನೇ ಯೂಸ್ ಮಾಡ್ತಾ ಇದ್ದೀನಿ ಬೇರೆ ಯಾವುದನ್ನು ಯೂಸ್ ಮಾಡ್ತಿಲ್ಲ ಆ ಇದು ಬೇಡಪ್ಪ ಅಂದರೆ ಸುಮಾರು ಆಪ್ಷನ್ ಇದೆ ಪ್ರ ಕಲರ್ ಬಾರ್ದಿದೆ ಆನಂತರ ನಂತರ ಪರ್ಪಲ್ದಿದೆ ನಿಮ್ಗೆ ಯಾವ್ದು ಬೇಕಾದರೂ ಯೂಸ್ ಮಾಡ್ಕೊಳ್ಳಿ ಎಸ್ ಈಗ ನೋಡಿ ನೀಟಾಗಿ ಅಪ್ಲೈ ಮಾಡ್ಕೊಂಡಿದ್ದೀನಿ ಆ ನಂತರ ನಾನು ಐ ಮೇಕಪ್ಗೆ ಹೋಗ್ತೀನಿ ಸೊ ಇಲ್ಲಿ ಟೇಪನ್ನು ನೀಟಾಗಿ ಹಾಕ್ಕೊಳ್ತಾ ಇದ್ದೀನಿ ಟೇಪ್ ನೋಡಿ ಐಬ್ರೋ ಕೊನೆ ಕೂದಲ್ಲಿದೆ ನೋಡಿ ಅಲ್ಲಿಗೆ ಕರೆಕ್ಟಾಗಿ ನೀವು ಈ ಕಣ್ಣಿನಿಂದ ಐಬ್ರೋ ಕನೆ ಕೊನೆಗೆ ಟಚ್ ಆಗೋ ರೀತಿ ನೀಟಾಗಿ ಹಾಕ್ಕೊಳ್ಳಿ ಈಗ ನೋಡಿ ನಾನಿಲ್ಲಿ ಸ್ಟೇಕ್ ಇದು ಕನ್ಸೀಲರ್ ಅಥವಾ ಫೌಂಡೇಶನ್ ಟೂ ಇನ್ ಒನ್ ಇದೆ ಇದು ಇದನ್ನು ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ ಇನ್ ದ ಲೈಟರ್ ಶೇಡ್ ಲೈಟರ್ ಶೇಡ್ ಆದರೆ ನೀವು ಆ್ಯಸ್ ಎ ಕನ್ಸೀಲರ್ ಆಗಿ ಯೂಸ್ ಮಾಡ್ಬೋದು ನೆಕ್ಸ್ಟು ನಾನು ರೆವಲ್ಯೂಷನ್ದು ನಾನು ಇಲ್ಲಿ ಐಬ್ರೋ ಫಿಲ್ಲರನ್ನು ತೆಗೆದುಕೊಂಡು ನೀಟಾಗಿ ಐಬ್ರೋಸ್ನ ಫಿಲ್ ಮಾಡ್ಕೊಳ್ತೀನಿ ನೋಡಿ ನಾನು ಯಾವ ರೀತಿ ಮಾಡ್ತಾ ಇದ್ದೀನಿ ಅಂತ ಸೊ ಈಗ ಆಲ್ರೆಡಿ ಸ್ನೇಹಿತರೆ ನಾನು ಮರಾಠಿ ಮೇಕಪ್ ಲುಕ್ ಬ್ರೈಡಲ್ ಮೇಕಪ್ ಲುಕ್ ಲು ಲುಕ್ಕನ್ನು ಮಾಡಿದೆ ಆ ವಿಡಿಯೋ ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ ನೋಡಿ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಒನ್ ಆಫ್ ದ ಬೆಸ್ಟ್ ಮೇಕಪ್ ಅಂತಲೇ ನೀವೇ ಹೇಳ್ತೀರಾ ಅಷ್ಟು ಪರ್ಫೆಕ್ಟಾಗಿ ಬಂದಿದೆ ಈಗ ಐಬ್ರೋಸ್ ಫಿಲ್ ಮಾಡಿದ್ಮೇಲೆ ಒಂದು ಫೌಂಡೇಶನನ್ನು ತೆಗೆದುಕೊಂಡು ಈ ರೀತಿ ಎಡ್ಜಸ್ಟನ್ನು ಕ್ಲೀನ್ ಮಾಡ್ಕೊಳ್ತೀನಿ ಯಾಕಪ್ಪ ಅಂದರೆ ಯೂಶ್ವಲಿ ನಾನು ಐಬ್ರೋಸ್ ಮಾಡಿಸೋದಿಲ್ಲ ಹಾಗಾಗಿ ಎಕ್ಸ್ಟ್ರಾಸ್ ಏನಾದರೂ ಐಬ್ರೋಸ್ ಕಾಣಿಸ್ತು ಅಂದರೆ ಈ ರೀತಿ ನೀಟಾಗಿ ಕ್ಲೀನ್ ಮಾಡೋದ್ರಿಂದ ನಿಮಗೆ ಎಕ್ಸ್ಟ್ರಾ ಐಬ್ರೋಸ್ ಕೂಡ ಕಾಣಿಸೋದಿಲ್ಲ ನೋಡ್ತಿದ್ದೀರಲ್ಲ ನೋಡಿ ಎಷ್ಟು ನೀಟಾಗಿ ಕೂತಿದೆ ಅಂತ ತುಂಬ ಚೆನ್ನಾಗಿ ಸೆಟ್ ಆಗಿದೆ ಈಗ ವೆಟ್ ಆ್ಯಂಡ್ ವೈಲ್ಡ್ ಅವ್ರದ್ದು ಎರಡು ಐ ಶೆಡೋ ಪ್ಯಾಲೆಟನ್ನು ತೋರಿಸ್ತಾ ಇದ್ದೀನಿ ನೋಡಿ ಈ ರೀತಿ ಡಾರ್ಕ್ ಬ್ರೌನ್ ಮತ್ತು ಒಂದು ಶಿಮರಿ ಕಲರ್ ಇದೆ ಅದಿಲ್ಲಾಂದರೆ ಇದು ಯಾವುದಾದ್ರೂ ತೆಗೆದುಕೊಳ್ಳಿ ಈಗ ಫಸ್ಟ್ ಡಾರ್ಕ್ ಕಲರನ್ನು ತೆಗೆದುಕೊಂಡು ಔಟರ್ ವೀನಲ್ಲಿ ಅಪ್ಲೈ ಮಾಡ್ಕೊಳ್ತಾ ಇನ್ನರ್ ಕಾರ್ನರ್ ಮಿಡಿಲ್ ಆಫ್ ದ ಐ ಕಣ್ಣಿನ ಮಧ್ಯಭಾಗದ ತನಕ ಹೇಳ್ಕೊಂಡು ಬರ್ತೀನಿ ನೋಡಿ ಸೇಮ್ ಕಲರನ್ನು ನಾನು ಅಪ್ಲೈ ಮಾಡ್ತಾ ಇದ್ದೀನಿ ಬೇರೆ ಕಲರನ್ನು ಇಲ್ಲಿ ನಾನು ಅಪ್ಲೈ ಮಾಡ್ತಾ ಇಲ್ಲ ನೋಡಿ ನೋಡ್ತಿದ್ದೀರಲ್ಲ ಯಾವ ರೀತಿ ಅಂತ ಇದೇ ರೀತಿ ಇನ್ನೊಂದು ಕಣ್ಣಿಗೂ ಕೂಡ ಅಪ್ಲೈ ಮಾಡ್ಕೊಂಡಿದ್ದೀನಿ ಈಗ ನೆಕ್ಸ್ಟು ಸ್ವಿಸ್ ಬ್ಯೂಟಿ ಅವ್ರದು ಜೆಲ್ ಗ್ಲಿಟರ್ ಲಿಕ್ವಿಡ್ ಐಶೈಡನ್ನು ತೆಗೆದುಕೊಂಡು ಈ ರೀತಿ ನೋಡಿ ನಾನು ಯಾವ ರೀತಿ ಇದ್ದೀನಿ ಅಂತ ಈ ರೀತಿ ಹಾಕ್ಕೊಳ್ತೀನಿ ತುಂಬ ಚೆನ್ನಾಗಿದೆ ಈ ಕಲರ್ ನನಗೆ ತುಂಬಾ ಇಷ್ಟ ಸೊ ಹಾಗಾಗಿ ಈ ಬಾರಿ ನಾನು ಡಿಮ್ಯಾಂಡ್ ಮಾಡಿ ತರಿಸ್ಕೊಂಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಅದರಲ್ಲೂ ಬ್ರೈಡಲ್ ಮೇಕಪ್ ಲುಕ್ಗಂತೂ ಸಖತ್ತು ರಿಚ್ ಲುಕ್ ಕೊಡತ್ತೆ ನೋಡ್ತಿದ್ದೀರಲ್ಲ ಈಗ ಈ ಶಿಮರಿ ಕಲರನ್ನು ತೆಗೆದುಕೊಂಡು ನಾನು ಐಬ್ರೋಸ್ ಕೆಳಗಡೆ ನೋಡಿ ಈ ರೀತಿ ಅಪ್ಲೈ ಮಾಡ್ಕೊಳ್ತೀನಿ ಗೊತ್ತಾಯ್ತಲ್ಲ ಈಗ ನೆಕ್ಸ್ಟ್ ಬಂದು ಎಲೆ ಗರ್ಲ್ ಅವ್ರದ್ದು ಕಲರ್ ಕರೆಕ್ಟರನ್ನು ತಗೊಂಡು ಎಲ್ಲಿ ಡಾರ್ಕ್ ಸ್ಪಾಟ್ಸ್ ಇದೆಯೋ ಅದಲ್ಲಿ ನಾನು ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಲೈಟರ್ ಶೇಡನ್ನೇ ಯೂಸ್ ಮಾಡ್ತಾ ಇದ್ದೀನಿ ಆರೆಂಜ್ ಕಲರ್ ಕರೆಕ್ಟರನ್ನು ಯೂಸ್ ಮಾಡ್ತಿಲ್ಲ ಯಾಕಂದರೆ ಈಗ ನನ್ನ ಮುಖದಲ್ಲಿ ಅಷ್ಟು ಮಚ್ಚೆಗಳು ಕೂಡ ಅಷ್ಟಿಲ್ಲ ಸೊ ಹಾಗಾಗಿ ಲೈಟರ್ ಶೇಡನ್ನೇ ಯೂಸ್ ಮಾಡ್ತಾ ಇದ್ದೀನಿ ಆ ನಂತರ ಈಗ ನಾನಿಲ್ಲಿ ಜೆಲ್ ಐಲನರನ್ನ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ನನ್ನ ಹತ್ರ ಎರಡು ಆಪ್ಷನ್ ಇದೆ ಒಂದು ಲ್ಯಾಕ್ಮಿ ಸ್ಕೆಚ್ ಜೆಲ್ ಐಲನರ್ ಇದೆ ಇನ್ನೊಂದು ಸ್ಟೇಕ್ ವೇಕ್ ಇದಿದೆ ನಾನು ಫಸ್ಟು ಸ್ಟೇಕ್ ವೇಕ್ ಇದೆ ನಾನು ಯೂಸ್ ಮಾಡಲಿಕ್ಕೆ ಇಷ್ಟಪಡ್ತೀನಿ ನೋಡಿ ಯಾವ ರೀತಿ ಅಪ್ಲೈ ಮಾಡ್ತಿದ್ದೀನಿ ಅಂತ ಈ ರೀತಿ ನೀಟಾಗಿ ನೋಡಿ ನಾನು ನಿಧಾನಕ್ಕೆ ತೋರಿಸ್ತಾ ಇದ್ದೀನಿ ನೋಡಿ ರ್ಯಾಂಡಮಾಗಿ ಅಪ್ಲೈ ಮಾಡಿ ಕಾರ್ನರಲ್ಲಿ ನಾವು ಟೇಪ್ ಹಾಕಿರೋದ್ರಿಂದ ಯಾವುದೇ ಕಾರಣಕ್ಕೂ ಹೊರ್ಗಡೆ ಹೋಗುತ್ತೆ ಅನ್ನೋ ಭಯ ಇರೋದಿಲ್ಲ ಈವನ್ ಒಂಥರ ಶಾರ್ಪ್ ಎಡ್ಜ್ ಕೂಡ ಬರುತ್ತೆ ಅಪ್ಲೈ ಮಾಡೋದರಿಂದ ನೋಡಿ ಗೊತ್ತಾಗ್ತಿದೆ ಅಲ್ಲ ಎರಡು ಸೈಡು ಕೂಡ ಅಪ್ಲೈ ಮಾಡಿದ್ದಾಯಿತು ಈಗ ಮಸ್ಕಾರನ ತೆಗೆದುಕೊಂಡು ನೀಟಾಗಿ ಮಸ್ಕರ ಹಾಕೊಳ್ತಾ ಇದ್ದೀನಿ ಮಸ್ಕರ ಬಂದು ಲ್ಯಾಕ್ಮಿ ಐಕಾನಿಕ್ ಮಸ್ಕರನ ನಾನು ಅಪ್ಲೈ ಮಾಡಿದ್ದೀನಿ ಎಸ್ ಈಗ ಆಯಿತು ಈ ಮಸ್ಕರ ನಾನಿಲ್ಲಿ ಫಾಲ್ಸ್ ಐಲಾಶಸ್ ಆಗ್ತಾಯಿಲ್ಲ ಸೊ ಹಾಗಾಗಿ ಮಸ್ಕರನೇ ಸ್ವಲ್ಪ ನೀಟಾಗಿ ಅಪ್ಲೈ ಮಾಡಿಕೊಂಡೆ ಈಗ ಈ ಟೇಪನ್ನು ರಿಮೂವ್ ಮಾಡ್ಕೊಳ್ಳೋಣ ನೋಡಿ ಆ ಶಾರ್ಪ್ ಎಡ್ಜ್ ನೋಡಿ ಯಾವ ರೀತಿ ಇದೆ ಅಂತ ನಾನು ಯಾಕಪ್ಪ ಮಧ್ಯ ನಾನು ಕಲರ್ ಕರೆಕ್ಟರನ್ನು ಯೂಸ್ ಮಾಡಿದ್ದು ಅಂದರೆ ಸೊ ಅಷ್ಟರಲ್ಲಿ ಆ ಕಲರ್ ಕರೆಕ್ಟರ್ ಡ್ರೈ ಆಗಲಿ ಅಂತ ಆ ನಂತರ ಮೆಬಿಲಿನ್ ಫೌಂಡೇಶನ್ ಇನ್ ದ ಶೇಡ್ ತ್ರೀ ಟ್ವೆಂಟಿ ನನ್ನ ಆಲ್ ಟೈಮ್ ಫೇವ್ರೇಟ್ ಫೌಂಡೇಶನ್ನು ಇದನ್ನು ಡಾಟ್ 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 ಇಟ್ಕೊಳ್ತಾ ನೀಟಾಗಿ ನಾನು ಒಂದು ಬ್ಯೂಟಿ ಬ್ಲೆಂಡರ್ ಸಹಾಯದಿಂದ ಟ್ಯಾಪ್ ಮಾಡ್ಕೊಳ್ತೀನಿ ಟ್ಯಾಪ್ ಮಾಡ್ಕೊಳ್ತಾ ಸ್ಪ್ರೆಡ್ ಮಾಡ್ಕೊಳ್ತೀನಿ ನೆನ್ಪಲ್ಲಿರಲಿ ಸ್ನೇಹಿತರೆ ವೆಟ್ ಬ್ಯೂಟಿ ಬ್ಲೆಂಡರ್ ಅಂದರೆ ಬ್ಯೂಟಿ ಬ್ಲೆಂಡರನ್ನು ನಾವು ನೀರಿನಲ್ಲಿ ನೆನೆಸಿ ಆ ನಂತರನೇ ನಾವು ಹಿಂಡಿಯೋ ಅದನ್ನು ಆ ನಂತರ ನಾವು ನೀಟಾಗಿ ಫೌಂಡೇಶನನ್ನು ಅಪ್ಲೈ ಸ್ಪ್ರೆಡ್ ಮಾಡಲಿಕ್ಕೆ ಯೂಸ್ ಮಾಡ್ಕೋಬೇಕು ಇಲ್ಲ ಅಂತ ಅಂದರೆ ಏನಾಗುತ್ತೆ ಆ ಬ್ಯೂಟಿ ಬ್ಲೆಂಡರೇ ಫೌಂಡೇಶನಲ್ಲಿರುವಂಥ ತೇವಾಂಶ ಏನಿದೆ ಮೋಯ್ಚರ್ ಅದನ್ನು ಈರ್ಬಿಡುತ್ತೆ ಆವಾಗ ಒಂಥರ ಡ್ರೈ ಡ್ರೈ ಥರ ಪ್ಯಾಚಿ ಪ್ಯಾಚಿ ಲುಕ್ ಬಂದುಬಿಡತ್ತೆ ಸೊ ಈ ಟಿಪ್ಪನ್ನು ನೀವು ಫಾಲೋ ಮಾಡಿ ಇಷ್ಟು ಚೆನ್ನಾಗಿ ನೀಟಾಗಿ ಕೂರ್ತಿದೆ ನೋಡಿ ನಾನು ಇಲ್ಲಿ ಎರಡು ಲೇಯರ್ ಅಪ್ಲೈಯೇ ಮಾಡಲಿಲ್ಲ ಜಸ್ಟ್ ಒಂದೇ ಲೇಯರ್ ಫೌಂಡೇಶನ್ ಅಪ್ಲೈ ಮಾಡಿದ್ದು ಸೊ ಹಾಗಾಗಿ ನಾನು ಯಾವಾಗಲೂ ಒನ್ ಆಫ್ ದ ಬೆಸ್ಟ್ ಅಂತಲೇ ಹೇಳ್ತೀನಿ ಮೆಬಿಲಿನ್ ಫೌಂಡೇಶನು ಮತ್ತು ನ್ಯೂಟ್ರಿ ಡರ್ಮ ಮಾಯ್ಶ್ಚರೈಸರು ಇದೆರಡೂ ನನ್ನ ಫೇವ್ರೇಟು ಈಗ ನೆಕ್ಸ್ಟು ಬ್ಯೂಟಿ ಬ್ಲೆಂಡರ್ ಆದ ನಂತರ ಲ್ಯಾಕ್ಮಿ ಆಬ್ಸಲ್ಯೂಟ್ ಕಾಂಪ್ಯಾಕ್ಟನ್ನು ತೆಗೆದುಕೊಂಡು ನೀಟಾಗಿ ಇದನ್ನು ಕಾಂಪ್ಯಾಕ್ಟನ್ನು ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ಕಾಂಪ್ಯಾಕ್ಟ್ ಅಪ್ಲೈ ಮಾಡೋದ್ರಿಂದ ನಿಮ್ಮ ಮುಖದಲ್ಲಿ ಎಕ್ಸ್ಟ್ರಾ ಆಯಿಲ್ ಇದ್ದರೂ ಕೂಡ ಸಪ್ರೆಸ್ ಆಗುತ್ತೆ ಹಾಗಾಗಿ ನೀವು ನೀಟಾಗಿ ಕಾಂಪ್ಯಾಕ್ಟನ್ನು ಅಪ್ಲೈ ಮಾಡ್ಕೋಬೇಕು ನೆಕ್ಸ್ಟ್ ಬಂದು ಸ್ಟೇಕ್ ವೇಕಿ ಅಥವಾ ಪರ್ಪಲ್ ಯಾವುದಾದ್ರೂ ನೀವು ಕಾಜಲನ್ನು ತೆಗೆದುಕೊಂಡು ಅಪ್ಲೈ ಮಾಡ್ಕೊಳ್ಳಿ ನಾನಿಲ್ಲಿ ಐ ಥಿಂಕ್ ಸ್ಟೇಕ್ ವೇಕಿದ್ದು ತೊಗೊಂಡಿದ್ದೀನಿ ಅನ್ಸುತ್ತೆ ಕಾಜಲ್ ವಾಟರ್ ಲೈನ್ಗೆ ಅಪ್ಲೈ ಮಾಡಿದ್ದಾಯಿತು ಈಗ ನೆಕ್ಸ್ಟು ಅದೇ ಶೇಡ್ ಏನಿದೆ ಅದೇ ಶೇಡನ್ನು ವಾಟರ್ ಲೈನ್ ಕಾಜಲ್ ಹಚ್ಚಿದ್ದೀನಲ್ಲ ಅದ್ರ ಕೆಳಗಡೆ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಆ ಬ್ರೌನ್ ಶೇಡ್ ಏನಿದೆ ಅದನ್ನೇ ನೋಡ್ತಿದ್ದೀರಲ್ಲ ಈ ರೀತಿ ತುಂಬ ಜಾಸ್ತಿನೂ ಬೇಡ ಸ್ನೇಹಿತರೆ ತುಂಬ ಜಾಸ್ತಿ ಆದ್ರೂ ಕೂಡ ಚೆನ್ನಾಗಿರಲ್ಲ ಸಾಕು ಇಷ್ಟು ಅಪ್ಲೈ ಮಾಡಿದ್ದಾಯ್ತು ಎಸ್ ಈಗ ಲಿಪ್ಸ್ ಲಿಪ್ಸ್ಟಿಕನ್ನು ಅಪ್ಲೈ ಮಾಡ್ಕೊಳ್ಳೋಣ ಲಿಪ್ಸ್ಟಿಕ್ ಅಪ್ಲೈ ಮಾಡೋ ಮೊದಲು ನಾನು ಸ್ಟೇಕ್ ವೇಕಿ ಔಟರ್ ಲೈನನ್ನು ಅಪ್ಲೈ ಮಾಡ್ಕೊಳ್ತೀನಿ ಸೊ ಇದು ಲಿಪ್ ಲಿಪ್ಲೈನರಾಗಿ ಕೂಡ ಯೂಸ್ ಮಾಡ್ಬೋದು ಆ್ಯಸ್ ಎ ಲಿಪ್ಸ್ಟಿಕ್ಕಾಗಿ ಕೂಡ ಯೂಸ್ ಮಾಡ್ಬೋದು ಒನ್ ಆಫ್ ದ ಗುಡ್ ಆ್ಯಂಡ್ ಪ್ರಿಟಿಯೆಸ್ಟ್ ಕಲರ್ ಅಂತ ಹೇಳ್ಬೋದು ನೋಡಿ ಈಗ ಈ ರೀತಿ ನೀಟಾಗಿ ಔಟರ್ ಲೈನನ್ನು ಅಪ್ಲೈ ಮಾಡ್ಕೊಂಡಿದ್ದೀನಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಲ್ಲ ನಾನು ಇದನ್ನೇ ಒಳಗಡೆ ಫಿಲ್ ಮಾಡ್ಕೋಬೇಕು ಅಂತ ಒನ್ ಮಂತ್ಸ್ ಬಂತು ಆ ನಂತರ ಇಲ್ಲಿ ಎನ್ ಕಲರಪ್ಪ ಇದು ಒಂಥರ ಮೆರೂನ್ ರೆಡ್ ಕಲರು ಈ ಕಲರನ್ನು ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ ಈ ಮೇಕಪ್ಗೆ ಯೂಶ್ವಲಿ ಈ ಕಲರ್ ಇದ್ರೆ ಚೆನ್ನಾಗಿರುತ್ತೆ ನೈಟ್ ಪಾರ್ಟಿ ಮೇಕಪ್ಗೆ ಅಂಥೇಳಿ ಈ ಕಲರನ್ನು ಅಪ್ಲೈ ಮಾಡಿದೆ ನೆಕ್ಸ್ಟು ರೆವಲ್ಯೂಷನ್ ಅವ್ರದ್ದು ಮೇಕಪ್ ಫಿಕ್ಸರನ್ನು ತೆಗೆದುಕೊಂಡು ನೀಟಾಗಿ ಸ್ಪ್ರೇ ಮಾಡ್ಕೊಳ್ಳಿ ಎಸ್ ಆಲ್ ಡನ್ ಡಡನ್ ಡನ್ ಈಗ ಕಂಪ್ಲೀಟಾಗಿ ಆರಿದ್ರೆ ಸಾಕು ಈಗ ಡ್ರೆಸ್ ಚೇಂಜ್ ಮಾಡ್ಕೊಂಡು ಬರ್ತೀನಿ ವೆಯ್ಟ್ ಮಾಡ್ತೀರಿ ಡ್ರೆಸ್ಸನ್ನು ಚೇಂಜ್ ಮಾಡೋದ ನಂತರ ನಾನು ಹೇರನ್ನು ಸ್ಟ್ರೈಟ್ನಿಂಗ್ ಮಾಡಿದೆ ಆದಷ್ಟು ನಾನು ಹೇರ್ ಸ್ಟ್ರೈಟ್ನಿಂಗ್ ಮಾಡೋದು ತುಂಬಾ ಕಡಿಮೆ ಬಟ್ ಯಾವಾಗಾದರೂ ಫಂಕ್ಷನ್ಸ್ ಇತ್ತು ಅಂತ ಅಂದರೆ ಎಸ್ ಯಾಕೆ ಬೇಡ ಯಾವಾಗಾದರೂ ಯಾವಾಗಲೂ ಬೇಡ ಅಟ್ಲೀಸ್ಟ್ ಯಾವಾಗಾದರೂ ಒನ್ಸ್ ಆದರೂ ಮಾಡಿದ್ರೆ ನಡೆಯುತ್ತೆ ಈಗ ನೋಡಿ ಎಷ್ಟು ಚೆನ್ನಾಗಿ ಶೈನಿಂಗಾಗಿ ಹೇಗೆ ಕಾಣಿಸ್ತಿದೆ ಅಂತ ನನಗಂತೂ ಖುಷಿ ಆಯಿತು ನನ್ನ ಹೇರ್ ಸ್ಟ್ರೈಟ್ನಿಂಗನ್ನು ನೋಡಿ ಆನಂತರ ಇದೇ ರೀತಿ ಈ ಸೈಡು ಕೂಡ ನಾನು ಹೇರ್ ಸ್ಟ್ರೈಟ್ನಿಂಗನ್ನು ಮಾಡಿಕೊಂಡೆ ಎಷ್ಟು ಚೆನ್ನಾಗಿ ಕಾಣಿಸ್ತಿತ್ತು ಅಂದರೆ ನಂಗೆ ತುಂಬಾ ಇಷ್ಟ ಆಯಿತು ಆನಂತರ ಏನೋ ಮರ್ತಿದ್ದೀನಿ ಏನೋ ಮರ್ತಿದ್ದೀನಿ ಅಂತ ಅಂದರೆ ಏನು ಮಾಡ್ತಿದ್ದೀನಿ ಅಂತ ಯೋಚನೆ ಮಾಡಿದೆ ನನ್ನ ಆಲ್ ಟೈಮ್ ಫೇವ್ರೇಟ್ ಹೈಲೈಟರನ್ನು ಮರ್ತಿದ್ದೀನಿ ಅಂತ ನೆನಪಾಯಿತು ಆ ನಂತರ ನಾನು ಶಿವಾನ ಇನ್ ದ ಶೇಡ್ ಝೀರೋ ಟು ನಾನು ಈ ವಿಡಿಯೋ ನನ್ನ ಮೇಕಪ್ ಟ್ಯುಟೋರಿಯಲ್ ಮಾಡುತ್ತಾವಿಂದ ಇದುವರೆಗೂ ನಾನು ಇದೊಂದೇ ಹೈಲೈಟರನ್ನು ಯೂಸ್ ಮಾಡ್ತಾ ಇದ್ದೀನಿ ಯಾಕಂದರೆ ಅಷ್ಟು ಚೆನ್ನಾಗಿದೆ ನಿಮ್ಮ ಮುಖದ ಮೇಲೆ ಲೈಟ್ ಬಿದ್ದ ತಕ್ಷಣ ನಿಮ್ಮ ಮುಖ ಎಲ್ಲಿ ಹೈಲೈಟ್ ಆಗುತ್ತೋ ಆ ಜಾಗದಲ್ಲೆಲ್ಲ ನೀವು ಹೈಲೈಟರನ್ನು ಅಪ್ಲೈ ಮಾಡ್ಕೊಳ್ಳಿ ಇದರಲ್ಲಿ ಸುಮಾರು ಒಂದು ಐದರಿಂದ ಆರು ಕಲರ್ ಇದೆ ಸೊ ಎಲ್ಲ ಕಲರು ಮಿಕ್ಸ್ ಆದಾಗ ಸಕ್ಕತ್ ಲುಕ್ ಕೊಡುತ್ತೆ ನೋಡ್ತಿದ್ದೀರಾ ಎಷ್ಟು ಶೈನಿಂಗ್ ಶೈನಿಂಗ್ ಆಗಿದೆ ನೋಡಿ ಮಿರ ಮಿರ ಮೀರಾ ಅಂತ ಮಿಂಚ್ತಿದೆ ಅಲ್ಲ ನಾವು ಫುಲ್ಲು ಮಸ್ತಿಲಿ ಪಕ್ಕ ಪಕ್ಕ ಮಾತಾಡಿಕೊಂಡು ನಾನು ವೀಡಿಯೋ ಮಾಡ್ತಿದ್ದೆ ದಿಸ್ ವಾಸ್ ಮೈ ಫೈನಲ್ ಲುಕ್ ನಾನು ಯೂಸ್ ಮಾಡಿರುವಂಥ ಪ್ರತಿ ಪ್ರಾಡಕ್ಟ್ ಡೀಟೇಲನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಬಿಟ್ಟಿರ್ತೀನಿ ನೋಡಿ ಚೆಕ್ ಮಾಡಿಕೊಡಿ ಇನ್ ಕೇಸ್ ನಿಮ್ಗೇನಾದರೂ ಪರ್ಚೇಸ್ ಮಾಡಬೇಕು ಅಂದರೆ ಪರ್ಚೇಸ್ ಮಾಡ್ಬೋದು ಯಾಕಂದರೆ ನ್ಯೂ ಇಯರ್ ನ್ಯೂ ಇಯರ್ ಅಂದರೆ ಆಫರ್ಸ್ ತುಂಬ ನಡೀತಿರುತ್ತಲ್ವ ಹಾಗಾಗಿ ಇವತ್ತೇ ನನ್ನ ಮೇಕಪ್ ಲುಕ್ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಳ್ತೀನಿ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದು ಮರಿಬಿಡಿ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್